हाय हेलो गुड मॉर्निंग स्टूडेंट्स ओके इवत्तु नावु मल्टिपल्स बग्गे क्लासेस माडोण सो ऑलरेडी नावु ई फैक्टर्स एंड मल्टिपल्स बग्गे निमगे क्लास स्टार्ट माडिदिनि सो अदरल्ली फैक्टर्स बग्गे अंद्रे अपवर्तनगळ बग्गे पूर्ति निमगे हेळिदिनि अदरल्ली प्रॉब्लम्स कूड सॉल्व माडिदीवि सो इवत्तु बेस्ड ऑन नावेनिदे अंतंद्रे मल्टिपल्स बग्गे हेळोण मल्टिपल्स अंद्रे एनप्पा कन्नडदल्ली नावु एनंत करितीवि अंद्रे अपवर्त्यगळु अथवा गुणकगळु गुणकगळु अंतंद्रू ओंदे अपवर्त्यगळु अंतंद्रू कूड ओंदे इदु मल्टिपल्स अंद्रे एनप्पा मल्टिपल्स आर् द नंबर दट रिसल्ट्स वेन वि मल्टिप्लै वन होल नंबर बै अनदर होल नंबर ಒಂದು ಹೋಲ್ ನಂಬರ್ ಇಂದ ಇನ್ನೊಂದು ಹೋಲ್ ನಂಬರ್ ಗೆ ನಾವು ಮಲ್ಟಿಪ್ಲೈ ಮಾಡಿದಾಗ ಏನು ಸಿಗ್ತದಪ್ಪ ಅಂತಂದ್ರೆ ನಮಗೆ ಆ ಒಂದು ಸಂಖ್ಯೆಯ ಮಲ್ಟಿಪಲ್ಸ್ ಸಿಗ್ತಾವು ಅಂದ್ರೆ ಗುಣಕಗಳು ಸಿಗ್ತಾವು ನಮಗೆ ಫಾರ್ ಎಕ್ಸಾಂಪಲ್ ನೋಡ್ರಿ ದ ಫಸ್ಟ್ ಫೋರ್ ಮಲ್ಟಿಪಲ್ಸ್ ಆಫ್ ತ್ರೀ ತ್ರೀ ಇದು ಮಲ್ಟಿಪಲ್ಸ್ ಯಾವ್ಯಾವ ಬರ್ತಾವಪ್ಪ ಫಸ್ಟ್ ತ್ರೀ ಅಂತ ಹೇಳ್ಯಾರ ಅಂದ್ರೆ ಅವಾಗ ಮಾಡ್ತೇವೆ ತ್ರೀ ತ್ರೀ ಅನ್ನೋದು ಒಂದೇದ್ದು ತ್ರೀ ಸಿಕ್ಸ್ ನೈನ್ ಆ್ಯಂಡ್ ಟ್ವೆಲ್ ದೀಸ್ ಆರ್ ದ ಫಸ್ಟ್ ಫೋರ್ ಮಲ್ಟಿಪಲ್ಸ್ ಆಫ್ ತ್ರೀ ತ್ರೀ ಅನ್ನೋದನ್ನ ತ್ರೀ ಇಂದ ಮಲ್ಟಿಪ್ಲೈ ವೈ ಅನ್ನು ಮಾಡಬೇಕು ತ್ರೀ ಒನ್ ಝ ತ್ರೀ ತ್ರೀ ಟೂ ಝ ಸಿಕ್ಸ್ ತ್ರೀ ತ್ರೀ ಝ ನೈನ್ ತ್ರೀ ಫೋರ್ ಝ ಟ್ವೆಲ್ ಅಂದ್ರೆ ಆ ಒಂದು ಕೊಟ್ಟಂತ ಸಂಖ್ಯೆಯಿಂದ ನಾವು ಏನ್ ಮಾಡ್ಬೇಕಂತಂದ್ರೆ ಇನ್ನೊಂದು ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಬೇಕು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನಾಗ್ತದೆ ಇನ್ನೊಂದು ಮಲ್ಟಿಪಲ್ ಸಿಗ್ತದ ಓಕೆ ಆ ಸಂಖ್ಯೆ ಒಂದು ಮಲ್ಟಿಪಲ್ ನಮ್ಗೆ ಸಿಗ್ತಿರ್ತದ ಅದನ್ನೇ ನಾವು ಇಲ್ಲಿ ನೋಡಿ ತೋರಿಸ್ತಿದ್ದೀನಿ ತ್ರೀ ಒನ್ ಝ ತ್ರೀ ಇಂಟು ಒನ್ ಒಂದರಿಂದ ನಾವು ಮಲ್ಟಿಪ್ಲೈ ಮಾಡಿದಾಗ ತ್ರೀದು ಮತ್ತೊಂದು ಇನ್ನೊಂದು ಮಲ್ಟಿಪಲ್ ಸಿಗ್ತದೆ ನಮ್ಗೆ ಓಕೆ ಸೊ ನಂತರ ತ್ರೀಯಿಂದ ಇನ್ನೊಂದು ಸಂಖ್ಯೆಯಿಂದ ನಾನು ಮಲ್ಟಿಪ್ಲೈ ಮಾಡಿದೆ ಯಾವುದಪ್ಪ ಅಂತಂದ್ರೆ ಟೂಯಿಂದ ಮಲ್ಟಿಪ್ಲೈ ಮಾಡಿದೆ ಎಷ್ಟಾಯ್ತು ಸಿಕ್ಸ್ ಆಯ್ತು ತ್ರೀಯಿಂದ ತ್ರೀಗೆ ಮಲ್ಟಿಪ್ಲೈ ಮಾಡಿದೆ ನೈನ್ ಬಂತು ತ್ರೀಯಿಂದ ಫೋರಿಗೆ ಮಲ್ಟಿಪ್ಲೈ ಮಾಡಿದೆ ಟ್ವೆಲ್ ಬಂತು ಓಕೆ ತ್ರೀಯಿಂದ ಫೈವ್ ಮಾಡಿರಿ ಸಿಕ್ಸ್ ಮಾಡಿರಿ ಟೆನ್ ಟ್ವೆಲ್ ಹಂಡ್ರೆಡ್ ಯಾವ ಬೇಕಾದ ನಂಬರಿಗೂ ನಾವು ಏನು ಮಾಡ್ಬೋದು ಮಲ್ಟಿಪ್ಲೈ ಮಾಡ್ಬೋದು ಮಲ್ಟಿಪ್ಲೈ ಮಾಡಿದಾಗ ತ್ರೀದು ಮಲ್ಟಿಪಲ್ ಸಿಗ್ತಿರ್ತದೆ ನಮಗೆ ಗೊತ್ತಾಯ್ತಲ್ವಾ ಸೊ ಅದಕ್ಕೆ ನಾವು ಕನ್ನಡದಲ್ಲಿ ಕೂಡ ಹೇಳ್ತೀವಿ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಗುಣಿಸುವುದರಿಂದ ಅಪವರ್ತ್ಯಗಳು ಉಂಟಾಗುತ್ತವೆ ಅಂದ್ರೆ ಆ ಸಂಖ್ಯೆಯ ಅಪವರ್ತ್ಯಗಳು ನಮ್ಗೇನಾಗ್ತವೆ ಅಪವರ್ತ್ಯ ಇಲ್ಲಿ ಇದು ಅರ್ಕವಳಿ ಬರಬೇಕು ಅಪವರ್ತ್ಯಗಳು ಉಂಟಾಗುತ್ತವೆ ಏನಪ್ಪ ಉದಾಹರಣೆಗೆ ಏಳರ ಅಪವರ್ತ್ಯಗಳು ಏಳರ ಅಪವರ್ತ್ಯಗಳು ಯಾವ್ಯಾವ ಬರ್ತಾವಪ್ಪ ಏಳು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಮತ್ತೆ ಮೂವತ್ತೈದು ಇಲ್ಲಿಗೆ ಮೂವತ್ತೈದು ಅಂತ ಮುಗಿದಿಲ್ಲ ಸೊ ಆನಾಗ ಕಂಟಿನ್ಯೂ ನಮ್ಗೆ ಏನಾಗ್ತದ ಅಪವರ್ತ್ಯಗಳು ಬರ್ತಿರ್ತಾವ ಇಲ್ಲಾಂದ್ರೆ ಮಗ್ಗಿ ಅನ್ಕೋತ ಹೋಗ್ಬೇಕು ಅಪವರ್ತ್ಯಗಳು ಅಂತಂದ್ರೆ ಒಂದೇ ತಲೆಗಿಟ್ಕೊಳ್ರಿ ಅದ್ರದ್ದು ಟೇಬಲ್ಸ್ ಹೇಳ್ಕೊತ ನಾವು ಹೋಗ್ಬೇಕು ಫಾರ್ ಎಕ್ಸಾಂಪಲ್ ನೋಡು ಏಳೊಂದು ಏಳು 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 ಹದಿನಾಲ್ಕು ಏಳು ಮೂರು ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಏಳು ಐದು ಮೂವತ್ತೈದು ಏಳು ಆರು ನಲವತ್ತೆರಡು ಏಳು ಏಳು ನಲವತ್ತೊಂಬತ್ತು ಓಕೆ ಸೊ ಏಳು ಎಂಟು ಐವತ್ತಾರು ಏಳು ಒಂಬತ್ತು ಅರವತ್ಮೂರು ಏಳು ಹತ್ತು ಎಪ್ಪತ್ತು ಅನ್ನ ಹತ್ತಕ್ಕೆ ಮುಗಿಲಿಲ್ಲ ಏಳು ಹನ್ನೊಂದ್ಲೆ ಏಳು ಹನ್ನೆರಡಲೆ ಏಳು ಹದಿನೈದ್ಲೆ ಏಳು ಇಪ್ಪತ್ತಲೆ ಏಳು ನೂರಲೆ ಸಾವಿರಲೆ ಓಕೆ ಸೊ ಎನಿ ನಂಬರ್ ಇದಕ್ಕೆ ಯಾವುದಕ್ಕೂ ಎಂಡ್ ಇರಂಗಿಲ್ಲ ದಿಸ್ ಇನ್ಫೈನೈಟ್ ಓಕೆ ಸೊ ಮಲ್ಟಿಪಲ್ಸ್ನಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಮಲ್ಟಿಪಲ್ಸ್ ಇರ್ತವೆ ಸೊ ಅವನ್ನೆಲ್ಲ ನಾವು ಮುಂದೆ ಪ್ರಾಪರ್ಟೀಸಲ್ಲಿ ಹೇಳ್ಕೊಡ್ತೀನಿ ಅಂತ ಸೊ ಅದಕ್ಕಿಂತ ಮೊದಲು ಇದನ್ನು ಕೂಡ ನಾವು ಏಳರ ಅಪವರ್ತ್ಯಗಳನ್ನು ಬರೀತೀನಿ ಹೇಳ್ಕೊಡ್ತೀನಿ ನೋಡು ಸೆವೆನ್ ಒನ್ ಝ ಸೆವೆನ್ ಸೆವೆನ್ ಟೂ ಝ ಫೋರ್ಟೀನ್ ಸೆವೆನ್ ತ್ರೀ ಝ ಟ್ವೆಂಟಿ ಒನ್ ಸೆವೆನ್ ಫೋರ್ ಝ ಟ್ವೆಂಟಿ ಏಟ್ ಸೆವೆನ್ ಫೈವ್ ಝ ತರ್ಟಿ ಫೈವ್ ಮುಂದಂಗೆ ಹೇಳ್ಕೋದಂಗೆ ಬರ್ತಾ ಇರ್ತಾವೆ ಇಲ್ಲಿ ಯಾವುದಕ್ಕೂ ಎಂಡ್ಲೆಸ್ ಇರುತ್ತೆ ಯಾವುದೂ ನಮಗೆ ಎಂಡ್ ಇರಂಗಿಲ್ಲ ಓಕೆ ಸೊ ಮಲ್ಟಿಪಲ್ಸ್ ಅಲ್ಲಿ ಯಾವುದು ಎಂಡ್ ಇರಂಗಿಲ್ಲ ಹಂಗ ನಾವು ಮುಂದೆ ಹೇಳ್ಕೊತಾ ಬರ್ಕೊತಾ ಹೋಗ್ಬೋದು ಓಕೆ ಸೊ ಈ ಬೇಸ್ ಮೇಲೆ ಹ್ಯಾಂಗ್ ತರ ಕ್ವಶನ್ ಬರ್ತಾವ ಅನ್ನೋದ್ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡೋಣ ಅಂತ ಅದಕ್ಕಿಂತ ಮೊದಲು ಇಲ್ಲಿ ನೋಡ್ರಿ ಸೊ ಏಳು ಇದು ಸಂಖ್ಯೆ ಅಪವರ್ತ್ಯಗಳು ಅಪವರ್ತ್ಯಗಳಲ್ಲಿ ಏನಾಗ್ತದೆ ಯಾವುದೇ ಒಂದು ಸಂಖ್ಯೆಯು ಅದೇ ಸಂಖ್ಯೆಯನ್ನು ಅಪವರ್ತನ ಮತ್ತು ಅಪವರ್ತ್ಯನ್ನಾಗಿ ಹೊಂದಿರುತ್ತೆ ನೋಡ್ರಿ ಎಷ್ಟು ಮಜಾ ಇದು ಬಹಳ ಇಂಪಾರ್ಟೆಂಟ್ ಇದು ಕ್ವಶನ್ ಏನಪ್ಪಾ ಅಂದ್ರೆ ಯಾವ್ದು ಒಂದೊಂದು ಈಗ ಫಾರ್ ಎಕ್ಸಾಂಪಲ್ ನಾನು ಏಳು ಅಂತಾನೆ ತಗೊಂಡಿನಿ ಅಂತ ತಿಳ್ಕೊ ಏಳರ ಅಪವರ್ತನದಲ್ಲಿ ಏನ್ ಬಂದದಪ್ಪ ಏಳು ಬಂದದ ಏಳರ ಅಪವರ್ತ್ಯದಲ್ಲಿ ಏನ್ ಬಂದದ ಏಳು ಬಂದದ ನಾನಂತೀನಿ ಏಳರ ಅಪವರ್ತನಗಳನ್ನು ಬರೆಯಿರಿ ಅಂದ್ರೆ ಏಳು ಅನ್ನೋದು ಯಾವ ಟೇಬಲ್ನೇ ಬರ್ತದ ಒಂದ್ರ ಟೇಬಲ್ನೇ ಬರ್ತದ ಏಳರ ಟೇಬಲ್ನೇ ಬರ್ತದ ಯಾಕಪ್ಪ ಏಳು ಅನ್ನೋದು ಅವಿಭಾಜ್ಯ ಸಂಖ್ಯೆ ಹಿಂಗಾಗಿ ಒಂದು ಮತ್ತು ಏಳು ಏಳು ಅನ್ನೋದು ಅಪವರ್ತನೂ ಹೌದು ಏಳು ಅನ್ನೋದು ಅಪವರ್ತ್ಯನೂ ಹೌದು ನೋಡು ಎರಡೂ ಆಗ್ಯದದು ಯಾವುದೋ ಒಂದು ಕೊಟ್ಟಂತ ಸಂಖ್ಯೆ ಅದ್ರದ್ದ ಅದೇ ನಂಬರ್ನ ಅಪವರ್ತನಾಗಿನೂ ಹೊಂದಿರ್ತದ ಮತ್ತ ಅಪವರ್ತ್ಯವನ್ನಾಗಿನೂ ಕೂಡ ಹೊಂದಿರ್ತದ ನೋಡು ವೆರಿ ಇಂಪಾರ್ಟೆಂಟ್ ಇದನ್ನ ನೆನ್ಪಿಟ್ಕೊಳ್ರಿ ಮುಂದೆ ಈ ತರ ಯಾವುದೇ ಒಂದು ಕ್ವಶನ್ ಕೇಳಬಹುದು ಕೇಳ್ಬಹುದು ಅದ್ರ ಸಲುವಾಗಿ ನಾನು ಇದನ್ನ ಹೇಳ್ತಾ ಇರ್ತೇನೆ ಯಾವ್ದೋ ಒಂದು ಸಂಖ್ಯೆ ಕೊಟ್ಟೆ ಸಪೋಸ್ ಫಾರ್ ಎಕ್ಸಾಂಪಲ್ ನಾನಂತ ಹದಿನೈದು ಅಂತ ಕೊಟ್ಟೆ ಹದಿನೈದರದ್ದು ಹದಿನೈದು ಅನ್ನೋದು ಅದೇ ಸಂಖ್ಯೆ ಅಂದ್ರೆ ಇದೇ ಹದಿನೈದರದ್ದು ಅಪವರ್ತನೂ ಹೌದು ಅಪವರ್ತ್ಯನೂ ಕೂಡ ಹೌದು ಓಕೆ ಸೊ ನೆಕ್ಸ್ಟ್ ಮುಂದೆ ಪ್ರಾಬ್ಲಮ್ಸ್ ನೋಡೋಣ ಅಂತ ರೈಟ್ ದ ಫಸ್ಟ್ ಫೈವ್ ಮಲ್ಟಿಪಲ್ಸ್ ಆಫ್ ಫೋರ್ ನೋಡಿ ಫಸ್ಟ್ ಫೈವ್ ವರ್ಡ್ಸ್ ನೋಡಿದೆ ಹೆಂಗಿದೆ ಫಸ್ಟ್ ಫೈವ್ ಮಲ್ಟಿಪಲ್ಸ್ ಬರಿಬೇಕು ಎದ್ರದ್ದು ಬರಿಬೇಕಪ್ಪ
ಫೋರ್ದು ಬರಿಬೇಕು, ಫೋರ್ದು ಮಲ್ಟಿಪಲ್ಸ್ ಬರ್ಕೋಬೇಕು. ಅಂದ್ರೆ ನಾವು ಈಗ ಫೈವ್ ಟೇಬಲ್ ಬರ್ಕೋತ ಹೋಗೋದಲ್ಲ, ಫೋರ್ ಟೇಬಲ್ ಬರ್ಕೋತ ಹೋಗ್ಬೇಕು. ಎಲ್ಲಿ ತಕ್ಕ ಬರಿಬೇಕಪ್ಪ ಅಂತಂದ್ರೆ ಫೈವ್ ತಕ್ಕನು ಬರಿಬೇಕು ಅಂತ ಅರ್ಥ. ಅದೇ ಕನ್ನಡದಲ್ಲಿ ಹೆಂಗ್ ಕೊಟ್ಟಿರ್ತಾರೆ, ನಾಲ್ಕರ ನೋಡಿ ಎದ್ರ ದ್ರ ಅಂತ ಬರ್ದಾರ ಅನ್ನೋದು ನೋಡ್ರಿ. ನಾಲ್ಕರ ಮೊದಲ ಐದು ಎಷ್ಟು ಕೊಟ್ಟರು ಅವರು, ಐದು ಅಪವರ್ತನಗಳನ್ನು ಅಪವರ್ತ್ಯಗಳನ್ನು ಬರಿಬೇಕು. ಓಕೆ, ಸೊ ಐದು ಅಪವರ್ತನಗಳನ್ನು, ಅಪವರ್ತನ ಅಲ್ಲ ಅಪವರ್ತ್ಯಗಳನ್ನು. ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡ್ತಾರೆ, ಅಪವರ್ತನ ಮತ್ತು ಅಪವರ್ತ್ಯ ಅಂತಂದ್ರೆ ಕನ್ಫ್ಯೂಷನ್ ಆಗ್ತಾರೆ. ಅಪವರ್ತ್ಯ ಅಂತಂದಾಗ ಟೇಬಲ್ಸ್ ಬರಿಬೇಕು, ಅಪವರ್ತನ ಅಂತಂದ್ರೆ ಅದು ಯಾವ್ಯಾವ ಟೇಬಲ್ಸ್ನೆ ಬರ್ತದ ಅನ್ನೋದನ್ನು ಬರಿಬೇಕು. ಕನ್ಫ್ಯೂಷನ್ ಆಗ್ಬೇಡ್ರಿ, ಮುಂದೆ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ, ಇದಾಗಿ ನಿಮ್ಗೆ ಇನ್ನ ಮುಂದೆ ಅರ್ಥ ಆಗ್ಕೊತ ಹೋಗುತ್ತಾ. ಈಗ ನಾಲ್ಕರ ನಾಲ್ಕರ ಅಪವರ್ತ್ಯಗಳನ್ನು ಬರೆಯೋಣ. ಎಷ್ಟು ಬರಿಬೇಕಪ್ಪ ಅಂತ, ಐದು ಬರಿಬೇಕು ಅಂದ್ರೆ ಫೋರ್ ಒನ್ ಝ ಫೋರ್ ಒನ್ ಆಯ್ತು, ಫೋರ್ ಟು ಝ ಏಟ್, ಫೋರ್ ತ್ರೀ ಝ ಟ್ವೆಲ್ವ್, ಫೋರ್ ಫೋರ್ ಝ ಸಿಕ್ಸ್ಟೀನ್, ಫೋರ್ ಫೈವ್ ಝ ಟ್ವೆಂಟಿ. ನೋಡು ಟೋಟಲ್ ಎಷ್ಟು ಅಂತ ಹೇಳಿದಾರೆ, ಫೈವ್ ಅಂತ ಹೇಳ್ಯಾರ. ಓಕೆ, ಸೊ ಫೈವ್ ತಕ್ಕನು ನಾವು ಎಂಡ್ ಬರಿಬಿಡಬೇಕು ಅಂದ್ರೆ ಟ್ವೆಂಟಿ ತಕ್ಕ ಎಂಡ್ ಆಯ್ತು. ಅದನ್ನ ನಾವು ಹೆಂಗ್ ಬರಿಬೇಕಪ್ಪ ಮುಂತಳಗ, ದೇರ್ ಫೋರ್ ನೋಡು, ದೇರ್ ಫೋರ್ ಅಂತ ಹಾಕಿ ಫಸ್ಟ್ ಫೈವ್ ಮಲ್ಟಿಪಲ್ಸ್ ಆಫ್ ಫೋರ್ ಇಸ್ ಈಕ್ವಲ್ ಟು ಯಾವುದು, ಫೋರ್ ಏಟ್ ಟ್ವೆಲ್ವ್ ಸಿಕ್ಸ್ಟೀನ್ ಆ್ಯಂಡ್ ಟ್ವೆಂಟಿ. ವೆರಿ ಗುಡ್. ಓಕೆ, ಸೊ ಲಾಸ್ಟ್ ನಂಬರ್ ಏನು ಬಂದಿರ್ತದೆ ಅದನ್ನ ಆ್ಯಂಡ್ ಅಂತ ಹಾಕಿ ಬರೀರಿ, ಅದು ಹಾಕಿ ಕರೆಕ್ಟ್ ಅಂತ ಅನಿಸ್ತದೆ. ಅದು ಬರೀ ಟ್ವೆಂಟಿ ಅಂತಲೂ ಬರಿಬೋದಿಲ್ಲ ಅಂತಲ್ಲ, ಆ್ಯಂಡ್ ಅಂತ ಹಾಕಿ, ಯಾಕೆ ಐದು ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಮುಗೀತು ಅಂತಲೇ ಅರ್ಥ ನಮಗೂ. ಹಾಗಾಗಿ ಐದೇ ಕೇಳಿದ್ರೆ ಅಲ್ಲಿಗೆ ಎಂಡ್ ಅಂತ ಕೊಟ್ಟಿದ್ದಾರೆ ಅಂತಲೇ ಅರ್ಥ. ಸೊ ಹಿಂಗಾಗಿ ಅದು ಕನ್ನಡದಲ್ಲಿ ಕೂಡ ನಾವು ಹೆಂಗೆ ಬರಿಬೋದು, ನಾಲ್ಕರ ಮೊದಲ ಐದು ಅಪವರ್ತ್ಯಗಳು ಇಸ್ ಈಕ್ವಲ್ ಟು ನಾಲ್ಕು ಎಂಟು ಹನ್ನೆರಡು ಹದಿನಾರು ಮತ್ತು ಇಪ್ಪತ್ತು. ಓಕೆ, ಸೊ ಇವುಗಳನ್ನು ನಾವು ಡೈರೆಕ್ಟಾಗಿ ಕೂಡ ಬರಿಬೋದು, ಹಿಂಗೆ ಮಲ್ಟಿಪ್ಲೈ ಆಗಿ ಮಾಡಿ ಬರಿಬೇಕು ಅಂತ ಏನಿಲ್ಲ. ಸೊ ನಾವು ಡೈರೆಕ್ಟಿಗೆ ಕೂಡ ಬರಿಬೋದು, ನಿಮ್ಗೆ ಬರೀಲಿಕ್ಕೆ ಒಂದು ಹೆಲ್ಪ್ ಆಗಲಿ ಅಂತ ಅನ್ನೋ ಕಾರಣಕ್ಕಾಗಿ ಆ ಥರ ನಾನು ಡೀಟೇಲ್ ಸ್ಟಡಿ ಮಾಡಿಸಿದ್ದೀನಿ. ಓಕೆ, ಸೊ ಮುಂದೆ ನೋಡೋಣ ಅಂತ ಏನಪ್ಪ ಅಂತಂದ್ರೆ ನಮಗೆ ಗುಣಕಗಳ ವೈಶಿಷ್ಟ್ಯಗಳು ಅಂದರೆ ಅಪವರ್ತ್ಯಗಳ ವಿಶೇಷತೆಗಳು ಏನದಾವು, ವೈಶಿಷ್ಟ್ಯತೆಗಳು ಏನದಾವಪ್ಪ, ಪ್ರಾಪರ್ಟೀಸ್ ಆಫ್ ಮಲ್ಟಿಪಲ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ಪ್ರಾಪರ್ಟಿ ನಿಮ್ಗೆ ನೆನಪಿತ್ತಂತೀವಿ ಕೊಡ್ರಿ, ಮತ್ತೆ ನಿಮಗೆ ಮಲ್ಟಿಪಲ್ಸ್ ಬರಲಿಕ್ಕೆ ಈಸಿ ಆಗುತ್ತಾ. ಓಕೆ, ಇವನ್ನೆಲ್ಲ ಎಕ್ಸಾಮ್ದಲ್ಲಿ ಕೂಡ ಕೇಳ್ತಿರ್ತಾರೆ, ಸೊ ಏನು ಹೆಂಗೆ ಅನ್ನೋದನ್ನು ಕೂಡ ಸರಿ ತಪ್ಪುಗಳಲ್ಲಿ ಕೇಳಿರ್ತಾರೆ. ಅದರಲ್ಲಿ ಇವುಗಳಲ್ಲಿ ಯಾವುದು ತಪ್ಪಾಗಿದೆ, ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಅನ್ನೋದು ಕೂಡ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಕೂಡ ನೀವು ಇದನ್ನು ಈ ಪ್ರಾಪರ್ಟೀಸ್ ಕರೆಕ್ಟ್ ಆಯ್ತಾ ಇಲ್ಲ ಅನ್ನೋದು ಕೂಡ ನೀವು ಅದ್ರ ಮೇಲ್ಗಡೆ ಆನ್ಸರ್ ಮಾಡ್ಬೋದಿರ್ತದೆ. ಏನಪ್ಪ ಪ್ರಾಪರ್ಟೀಸ್, ಒಂದೇ ಪ್ರಾಪರ್ಟಿ ಏನಂದ್ರೆ ಸ್ಮಾಲೆಸ್ಟ್ ಮಲ್ಟಿಪಲ್ ಈಸ್ ಅ ನಂಬರ್ ಇಸ್ ಇಟ್ ಸೆಲ್ಫ್. ನೋಡು ಸ್ಮಾಲೆಸ್ಟ್ ಮಲ್ಟಿಪಲ್ ಯಾವ್ದಪ್ಪ, ಈ ಫೋರ್ದ್ ಮಲ್ಟಿಪಲ್ ಹೇಳಕತ್ತಿದ್ದೆ ಅಂತ ತಿಳ್ಕೋರು. ಫಸ್ಟ್ನೇದು ಸ್ಮಾಲೆಸ್ಟ್ ಮಲ್ಟಿಪಲ್ ಯಾವ್ದು ಬಂದದ ಇಲ್ಲಿ, ಫೋರ್ ಅಂತ ಬಂದದ. ಅಂದ್ರೆ ಇದೇ ನಂಬರ್ನ ಏನಾಗಿರ್ತದ ಅಂತಂದ್ರೆ ಇಲ್ಲಿ ಸ್ಮಾಲೆಸ್ಟ್ ಮಲ್ಟಿಪಲ್ ಆಗಿರ್ತದ. ಓಕೆ, ಸ್ಮಾಲೆಸ್ಟ್ ಯಾವ್ದು ಬೇಕಾದ ನಂಬರ್ ಕೊಡ್ರಿ. ನನಗೆ ಈ ಸದ್ ಇಪ್ಪತ್ತರ ಮಲ್ಟಿಪಲ್ಸ್ ಬರೀ ಅಂತಂದ್ರೆ ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ, ಇಪ್ಪತ್ತು, ಇಪ್ಪತ್ತೇಳೆ ನಲ್ವತ್ತು, ಇಪ್ಪತ್ಮೂರಲೆ ಅರವತ್ತು, ಇಪ್ಪತ್ತರಿಂದ ಬರ್ಕೋತ ಹೋಗ್ತೀವಿ. ಅಂದ್ರೆ ಸ್ಮಾಲೆಸ್ಟ್ ಮಲ್ಟಿಪಲ್ ಯಾವ್ದಾಗಿರ್ತದ ಅಂತಂದ್ರೆ ಅದೇ ಸಂಖ್ಯೆ ಆಗಿರುತ್ತದೆ. ನೋಡಿ ಯಾವುದೇ ಒಂದು ಸಂಖ್ಯೆಯ ಅತಿ ಚಿಕ್ಕ ಅಪವರ್ತ್ಯ ಯಾವುದು ಅಂತಂದ್ರೆ ಅದೇ ಸಂಖ್ಯೆ ಆಗಿರುತ್ತದೆ. ಓಕೆ, ನೆನಪು ಉಳಿತದಲ್ಲ, ಅತಿ ಚಿಕ್ಕ ಅಪವರ್ತ್ಯ ಅಂತಂದ್ರೆ ಅದೇ ಸಂಖ್ಯೆನೇ ಆಗಿರ್ತದೆ ಅಂತ ನೀವು ನೆನ್ಪಿಟ್ಕೋಬೇಕು. ಇನ್ನು ಎರಡನೇದು ಏನಪ್ಪ ಅಂತಂದ್ರೆ ದೇರ್ ಕ್ಯಾನ್ ಬಿ ಇನ್ಫೈನೈಟ್ ನಂಬರ್ ಆಫ್ ಮಲ್ಟಿಪಲ್. ನೋಡು ಇನ್ಫೈನೈಟ್ ಅಂತ ನೋಡು, ಅಲ್ಲಿ ಫ್ಯಾಕ್ಟರ್ಸ್ನಾಗ ಫೈನೈಟ್ ನಂಬರ್ ಆಫ್ ಮಲ್ಟಿಪಲ್ಸ್ ಇದ್ದು ಅಂದ್ರೆ ನಾವು ಅಪವರ್ತನಗಳನ್ನು ಕೌಂಟ್ ಮಾಡಬಹುದಿತ್ತು, ಎಣಿಸ್ಬೋದಿತ್ತು ಎಷ್ಟು ಅದಾವಪ್ಪ, ಎಷ್ಟು ಒಟ್ಟು ಎಷ್ಟು ಅಪವರ್ತನಗಳದವು ಅಂತ ನಾವು ಕೌಂಟ್ ಮಾಡ್ತಿದ್ದೇವೆ. ಬಟ್ ಇಲ್ಲಿ ಅಪವರ್ತ್ಯಗಳಲ್ಲಿ ನಮಗೆ ಕೌಂಟ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಇನ್ಫೈನೈಟ್ ಅಂತಂದ್ರೆ ಏನು, ಅನಂತ ಅನಂತ ಸಂಖ್ಯೆಗಳು ಅದಾವು, ಅಪವರ್ತನ ಅಪವರ್ತ್ಯಗಳು ಅದಾವು, ಅವನುಗಳನ್ನು ನಾವು ಕೌಂಟ್ ಮಾಡಲಿಕ್ಕೆ ಬರೋದಿಲ್ಲ. ದಟ್ ಇಸ್ ಅ ಇನ್ಫೈನೈಟ್ ನಂಬರ್ ಆಫ್ ಮಲ್ಟಿಪಲ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಮಲ್ಟಿಪಲ್ಸ್ ಆರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ದ ನಂಬರ್. ನೋಡು ಮಲ್ಟಿಪಲ್ಸ್ ಹೆಂಗ್ ಅದಾವಪ್ಪ ಅಂತಂದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ನೋಡು ಇದು ನಾಲ್ಕದ ಮಲ್ಟಿಪಲ್ಸ್ ಬರ್ದೇವಿ, ಅದು ನಾಲ್ಕದ ಈಕ್ವಲ್ ಐತಿ, ಇಲ್ಲಾಂದ್ರೆ ಅದಕ್ಕಿಂತ ಎಲ್ಲಷ್ಟು ಏನದಾವು, ಗ್ರೇಟರ್ ದ್ಯಾನ್ ಅದಾವು, ನಾಲ್ಕಕ್ಕಿಂತ ಎಲ್ಲಷ್ಟು ದೊಡ್ಡ ಅಂಕಿಗಳದಾವು, ದೊಡ್ಡ ಸಂಖ್ಯೆಗಳದಾವು. ಓಕೆ, ಸೊ ಆ ಸಂಖ್ಯೆಗೆ ಸಮ ಇರ್ತದೆ ಒಂದು, ಇಲ್ಲಿಲ್ಲಾಂದ್ರೆ ಅವಕ್ಕಿಂತ ಏನಿರ್ತಾವು, ದೊಡ್ಡ ಸಂಖ್ಯೆಗಳಾಗಿರ್ತಾವು. ಬಟ್ ಅದೇ ಅಪವರ್ತನದಲ್ಲಿ ಏನಂತ ಹೇಳ್ತೇವಿ, ಸ್ಮಾಲರ್ ಆರ್ ಈಕ್ವಲ್ ಟು ಅಂತ ಹೇಳ್ತೇವೆ, ಸ್ಮಾಲರ್ ದ್ಯಾನ್ ಆರ್ ಈಕ್ವಲ್ ಟು ದ ನಂಬರ್. ಅಂದ ಫ್ಯಾಕ್ಟರ್ಸ್ನಾಗ ಸ್ಮಾಲರ್ ಇರ್ತಾವ ಅಥವಾ ಈಕ್ವಲ್ ಇರ್ತಾವು, ಬಟ್ ಮಲ್ಟಿಪಲ್ಸ್ನಾಗ ಹಂಗಿರೋದಿಲ್ಲ, ಗ್ರೇಟರ್ ಇರ್ತಾವ ಇಲ್ಲಾಂದ್ರೆ ಈಕ್ವಲ್ ಇರ್ತಾವ. ಓಕೆ, ಸೊ ಎರಡ್ರಾಗ ಒಂದು ಇರ್ತದೆ, ನೆನ್ಪಿಟ್ಕೋಬೇಕು. ಗ್ರೇಟರ್ ಎದ್ರಾಗ ಗ್ರೇಟರ್ ಇರ್ತಾವ, ಎದ್ರಾಗ ಸ್ಮಾಲರ್ ಇರ್ತಾವ, ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಮಲ್ಟಿಪಲ್ಸ್ನಾಗ ಗ್ರೇಟರ್ ಇರ್ತಾವ, ಫ್ಯಾಕ್ಟರ್ಸ್ನಾಗ ಎಲ್ಲ ಸ್ಮಾಲರ್ ಇರ್ತಾವ, ಮತ್ತು ಫ್ಯಾಕ್ಟರ್ಸ್ನಾಗ ನಾವೆಲ್ಲಷ್ಟು ಫೈನೈಟ್ ನಂಬರ್ ಆಫ್
ಫ್ಯಾಕ್ಟರ್ಸ್ ಇರ್ತಾವೆ, ಅಂದ್ರೆ ಅವನ್ನೆಲ್ಲ ಕೌಂಟ್ ಮಾಡ್ಬೋದು, ಬಟ್ ಮಲ್ಟಿಪಲ್ಸ್ನಾಗ ನಾವು ಕೌಂಟ್ ಮಾಡಲಿಕ್ಕೆ ಆಗಂಗಿಲ್ಲ, ಟೋಟಲ್ ಎಷ್ಟದಾವ ಅಂತ. ಇಲ್ಲಿ 5 ಅಂತ ಕೇಳಿವಿ, 5 ಅಷ್ಟೇ ಬಂದವು. ಇದನ್ನು ನಾವು 1000 ಬರಿಬೋದು, 100,000 ಬರಿಬೋದು ಹೇಳಲಿಕ್ಕೆ ಬರೋದಿಲ್ಲ. ಓಕೆ, ಸೊ ದಿಸ್ ದ ಇನ್ಫೈನೈಟ್ ನಂಬರ್ ಆಫ್ ಮಲ್ಟಿಪಲ್ಸ್. ನೆಕ್ಸ್ಟ್ ನೋಡ್ರಿ, 0 ಈಸ್ ಅ ಮಲ್ಟಿಪಲ್ ಆಫ್ ಎವ್ರಿ ನಂಬರ್. ನೋಡ್ರಿ ಇಂಪಾರ್ಟೆಂಟ್, ಇದು ಇಲ್ಲಿವರೆಗೆ ಯಾವುದು ಪ್ರಶ್ನೆಗಳನ್ನು ಕೇಳಿಲ್ಲ, ಬಟ್ ನೆನ್ಪಿಟ್ಕೊಳ್ರಿ, 0 ಈಸ್ ಅ ಮಲ್ಟಿಪಲ್ ಆಫ್ ಎವ್ರಿ ನಂಬರ್. ನೋಡ್ರಿ 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್ ಅಂತ ಹೇಳಿದೆ. ಫ್ಯಾಕ್ಟರ್ದಲ್ಲಿ 1 ಅನ್ನೋದು ಎಲ್ಲಾ ಸಂಖ್ಯೆಗಳ ಅಪವರ್ತನ ಇತ್ತು, ಬಟ್ ಅಪವರ್ತ್ಯಗಳಲ್ಲಿ 0 ಅನ್ನೋದು ಎಲ್ಲಾ ಸಂಖ್ಯೆಗಳದ ಮಲ್ಟಿಪಲ್ ಆಗ್ಯದ, ಎಲ್ಲಾ ಸಂಖ್ಯೆಗಳದ ಅಪವರ್ತ್ಯ ಆಗಿದೆ. ಎಲ್ಲಾ ಸಂಖ್ಯೆಗಳ ಅಪವರ್ತ್ಯ ಯಾವುದು? ಓಕೆ, 0 ಅನ್ನೋದು ಎಲ್ಲಾ ಸಂಖ್ಯೆಗಳ ಅಪವರ್ತ್ಯ. ಯಾಕೆ, ಫಾರ್ ಎಕ್ಸಾಂಪಲ್ ನೋಡಿ, ನಾವು ಇಲ್ಲಿ ಬರೆಯಕ್ಕೆ ಹೋಗಿರ್ದಿಲ್ಲ, 4 × 4 × 0 ಅಂತ ಮಾಡಿದೀವಿ, ಏನ್ ಬಂತಪ್ಪ ಆನ್ಸರ್ ನಮಗ? ಎಸ್, 0 ಬಂತಾನೆ. ಅಂದ್ರೆ ಎಲ್ಲಾ ಸಂಖ್ಯೆಗಳಿಗೂ 0 ಮಾಡ್ರಿ, ಇದು ನಿಮ್ಗೆ ಆನ್ಸರ್ 0 ಬರ್ತದೆ. ಬಟ್ ನಾ 0 ಅನ್ನೋದನ್ನ ನಾವು ಬರ್ಲಿಕ್ಕೆ ಹೋಗಂಗಿಲ್ಲ ಇಲ್ಲಿ. ಯಾಕಂತಂದ್ರೆ, ಸೊ ಮೊದಲ ಅಂತಂದ್ರೆ ಫಸ್ಟ್ 0 ಅನ್ನೋದು ಇದು ಸಂಖ್ಯೆಯಾಗಿ ಕನ್ವರ್ಟ್ ಕನ್ಸಿಡರ್ ಆಗಲ್ಲ, ಹಿಂಗಾಗಿ ನಾವು ಇದನ್ನ ಬರೀದಿಲ್ಲ, ಡೈರೆಕ್ಟ್ಲಿ 1 ಸ್ಟಾರ್ಟ್, 4 × 1 = 4. ಓಕೆ, ಈ ತರದಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ಹಿಂಗಾಗಿ ಅದನ್ನ ನಾವು 0 ಇದರಲ್ಲಿ ಬಳಕೆ ಮಾಡೋದಿಲ್ಲ, ಯಾಕಂದ್ರೆ ಅದೊಂದು ಸಂಖ್ಯೆ ಅಲ್ಲ ಅಂತ. ಯಾವುದೇ ಒಂದು ಸಂಖ್ಯೆ ಮುಂದ್ಗಡೆ ನಾವೇನಾದ್ರೂ 0 ಬರ್ದಿವಿ ಅಂತ ತಿಳ್ಕೊಳ್ರಿ, ಅದು ಸಂಖ್ಯೆಯಾಗಿ ಮಾರ್ಪಾಡಾಗ್ತದ. ಅದ್ರ ಹಿಂದ್ಗಡೆ ಬರೆದ್ರೆ ಅದನ್ನ ಯಾವುದು, ಮತ್ತೆ ಈಗ 0 ಅಂತ ಬರ್ದಿವಿ, ನಾನು ಇದು 10 ಅಂತ ಅಂತೀನಿ, ಅದಕ್ಕೆ ಏನು ಬೇರೆ ಸಂಖ್ಯೆ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಓಕೆ, ಒಂದ್ರ ಮುಂದೆ ನೀವು ಬೇಕಾದ 0 ಹಾಕಿ ಅದಕ್ಕೆ ನಿಮ್ಗೆ ವ್ಯಾಲ್ಯೂ ಇರುತ್ತೆ, ಪ್ಲಸ್ ಅದು ನಿಮ್ಗೊಂದು ಸಂಖ್ಯೆಯಾಗಿ ಮಾರ್ಪಾಡತ್ತೆ. ಓಕೆ, ಹಿಂಗಾಗಿ ಅದನ್ನ ನಾವು ಈಗ 0 ಅನ್ನ ನಾವು ಅದರಲ್ಲಿ ಯೂಸ್ ಮಾಡಂಗಿಲ್ಲ. ಬಟ್ ಅದು ನೆನ್ಪಿರ್ಬೇಕು, 0 ಈಸ್ ಅ ಮಲ್ಟಿಪಲ್ ಆಫ್ ಎವ್ರಿ ನಂಬರ್. ಓಕೆ, ಸೊ ನೆನ್ಪಿಟ್ಕೊಂತೀರಿ ಅಷ್ಟೇ. ಸೊ ನೆಕ್ಸ್ಟ್ ನೋಡೋಣ ಅಂತ, ಏನಪ್ಪಾ ಅಂತಂದ್ರೆ ಫೈಂಡ್ ದ ಸಮ್ ಆಫ್, ಯಾವ ತರ ಪ್ರಶ್ನೆ ಕೇಳ್ತಾರೆ ನೋಡ್ರಿ, ಪ್ರಶ್ನೆ ಫೈಂಡ್ ದ ಸಮ್ ಆಫ್ ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 12. ನೋಡ್, ಫಸ್ಟ್ 5 ಮಲ್ಟಿಪಲ್ಸ್ ಬರೆಯೋದು ನಮ್ಗೆ ಗೊತ್ತದೆ, ಎದ್ರದ್ದು 12 ಬರಿಬೇಕು. ಆಫ್ 12 ಅಂತಂದ್ರೆ ಎದ್ರದ್ದು ಹೇಳಿದ ಆಫ್ ಅಂತ ಎದ್ರು ಕೊಟ್ಟಿರ್ತಾರೆ ನೋಡು, ಅದ್ರದ್ದು ನಾವು ಬರಿಬೇಕು. 12 ಮಲ್ಟಿಪಲ್ಸ್ ಬರೀಬೇಕು, ಎಷ್ಟು ಬರಿಬೇಕಪ್ಪ? 5 ಬರಿಬೇಕು, ಫಸ್ಟ್ 5 ಬರಿಬೇಕು. ನಂತರ ಅದ್ರದ್ದನ್ನ ಏನ್ ಮಾಡ್ಬೇಕು ಅಂತ ಹೇಳ್ಯಾರ ಇಲ್ಲಿ, ಸಮ್ ಅಂತಂದ್ರೆ ಏನಂತ ಹೇಳಿದೀನಿ, ಮೊತ್ತ ಕಂಡುಹಿಡಿಬೇಕು. ಎಸ್, 12 ಮೊದಲ 5 ಗುಣಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನೋಡಿ, ಯಾವ್ದರ ಅಂತ ಕೊಟ್ಟಿರ್ತಾರೆ ನೋಡಿ, ಅದ್ರದ್ದು ಬರಿಬೇಕು, ಕನ್ಫ್ಯೂಷನ್ ಆಗ್ಬಾರ್ದು. 12 ಎಷ್ಟು ಗುಣಕಗಳನ್ನು ಬರಿಬೇಕಂತ ಹೇಳ್ಯಾರ, ಮೊದಲ 5 ಬರಿಬೇಕು. ಓಕೆ, ಸೊ ಈ ತರ ನೋಡೋಣ, ಸೊಲ್ಯೂಷನ್ ಯಾವ ತರ ಬರಿಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ. ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 12, 12 ಮೊದಲ 12 ಮಲ್ಟಿಪಲ್ಸ್ ಬರೋಕ್ಕೆ ನಾವು 12 ಮಗ್ಗಿ ಬರ್ಕೋತ ಹೋಗ್ಬಿಡ್ದು. 12 12 24 23 36 12 ಇಲ್ಲೇ 60. ಓಕೆ, 12 1 12 12 2 24 12 36 12 4 48 12 5 60. ಇದ್ರದ್ದು ಏನ್ ಮಾಡಂತ ಹೇಳಿದಾರ, ಅವ್ರು ಸಮ್ ಮಾಡಂತಾರೆ. ದೇರ್ ಫೋರ್ ಸಮ್ ಇಸ್ ಈಕ್ವಲ್ ಟು ಆ ನಂಬರ್ ಗಳನ್ನ ಪ್ಲಸ್ ಮಾಡ್ಕೋತ ಹೋಗ್ಬೇಕು. 12 + 24 + 36 + 48 + 60, ಇದನ್ನಿಷ್ಟು ಕೂಡಿಸಿದಾಗ ನಮ್ ಸಮ್ ಎಷ್ಟು ಬರ್ತದಪ್ಪ? 180. ಆನ್ಸರ್ ಎಷ್ಟು ಬಂತ ನಮ್ಗೆ ಇಲ್ಲಿ? 180 ಇಸ್ ದ ಆನ್ಸರ್, ರೈಟ್. ಓಕೆ, ಸೊ ಇದನ್ನೇ ನಾವು ಕನ್ನಡದಲ್ಲಿ ಹೆಂಗ್ ಬರಿತೀವಪ್ಪ ಅಂತಂದ್ರೆ, ರೀತಿ ಸೊಲ್ಯೂಷನ್ ಅಂತಂದ್ರೆ ಏನು, ರೀತಿ ಅಂತ ಹಾಕಿ ಬರಿತೀವಿ. ಎದ್ರದ್ ಕೇಳ್ಯಾರ, 12 ರ ಮೊದಲ 5 ಗುಣಕಗಳು ಯಾವ್ಯಾವ ಬರ್ತಾವಪ್ಪ ಅನ್ನೋದು ಗುಣಕಗಳನ್ನ ಬರೆದಿವಿ, ಅವುಗಳನ್ನ ಸಮ್ ಅಂತಂದ್ರೆ ಏನಂತ ಕೇಳಿದ್ರೆ ಇಲ್ಲಿ ಮೊತ್ತ. ಮೊತ್ತ ಅಂದ್ರೆ ಏನ್ ಮಾಡ್ಬೇಕು? ಕೂಡಿಸ್ಬೇಕು, ಮೊತ್ತಗಳಂತ ಕೂಡಿಸ್ಬೇಕು. ನಂತರ ದೇ ಫೋರ್ ಮೊತ್ತ ಇಸ್ ಈಕ್ವಲ್ ಟು ನಮ್ಮ ಆನ್ಸರ್ ಇಲ್ಲಿ ಏನ್ ಬರ್ತಪ್ಪ? 180 ಮೊತ್ತ ನಮ್ಗೆ ದೊರೀತು. ಈ ತರದಲ್ಲಿ ನಮ್ಗೆ ಏನಾಗ್ತದ, ನೀಟಾಗಿ ಸೊಲ್ಯೂಷನ್ ಬರ್ಕೋತೋಬೇಕು. ಯಾವತ್ತು ಸೊಲ್ಯೂಷನ್ ಬರೆಯೋ ನೋಡ್ರಿ, ಇದು ಇಸ್ ಈಕ್ವಲ್ ಟು ತಳಗೆ ಇಸ್ ಈಕ್ವಲ್ ಟು ಈಕ್ವಲ್ ಆಗಿ ನೀಟಾಗಿ ಸ್ಟ್ರೇಟ್ ಆಗಿ ಬರಬೇಕು. ಈ ತರ ಚಂದಾಗ ನೀವು ಬರೆದ್ರೆ ಅಂತ ತಿಳ್ಕೊಳ್ರಿ, ಮಾರ್ಕ್ಸ್ ನಿಮ್ದು ಎಲ್ಲಿ ಕಟ್ ಆಗೋದಿಲ್ಲ. ಮುಂದೆ ಇನ್ನೇನು ನವೋದಯ ಸೈನಿಕದಲ್ಲಿ ಏನು ಥಿಯರಿ ಪ್ರಕಾರ ಬರಲಿಕ್ಕೆ ಏನು ಹೇಳೋದಿಲ್ಲ ಈ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ. ಬಟ್ ಮುಂದೆ ಸ್ಟ್ಯಾಂಡರ್ಡ್ ಹೋದಾಗ ನಿಮ್ಗೆ ಈ ತರ ನೀಟ್ನೆಸ್ ನೀವು ಮೇಂಟೈನ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ಯಾವುದು ನಿಮ್ಮ ಆನ್ಯುವಲ್ ಎಕ್ಸಾಮ್ಸ್ ಅದಲ್ಲಿ ಯಾವುದು ಮಾರ್ಕ್ಸ್ ನಿಮ್ಗೆ ಎಲ್ಲಿ ಕಟ್ ಆಗಕ್ಕೆ ಚಾನ್ಸ್ ಇರಂಗಿಲ್ಲ. ಇವಾಗ್ಲಿದ್ದಾನೆ ಅದನ್ನ ನೀಟ್ನೆಸ್ ನೀವು ಮೇಂಟೈನ್ ಮಾಡ್ಕೋತಾ ಹೋಗ್ರಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಅಂತ, ಯಾವ ತರ ಮತ್ತೆ ಏನ್ ಬರ್ತದೆ ಅಂದ್ರೆ ಕಾಮನ್ ಮಲ್ಟಿಪಲ್ಸ್. ಓಕೆ, ಕಾಮನ್ ಮಲ್ಟಿಪಲ್ಸ್ ಅಂದ್ರೆ ಸಾಮಾನ್ಯ ಅಪವರ್ತ್ಯಗಳು. ನೋಡ್, ಕಾಮನ್ ಫ್ಯಾಕ್ಟರ್ಸ್ ಅಂದ್ರೆ ಸಾಮಾನ್ಯ ಅಪವರ್ತನಗಳು, ಇದು ಸಾಮಾನ್ಯ ಅಪವರ್ತ್ಯಗಳಂದ್ರೆ ಮಲ್ಟಿಪಲ್ಸ್. ಕಾಮನ್ ಆಗಿ ಮಲ್ಟಿಪಲ್ಸ್ ಅಲ್ಲಿ ಕಾಮನ್ ಆಗಿ ಯಾವ್ಯಾವ ಬರ್ತಾವ ಅನ್ನೋದನ್ನ ನಾವು ಇಲ್ಲಿ ನೋಡ್ಕೋತಾ ಹೋಗ್ಬೇಕು. ಕ್ವಶನ್ ಹೆಂಗ್ ಬರ್ತಪ್ಪ, ಫೈಂಡ್ ದ ಕಾಮನ್ ಮಲ್ಟಿಪಲ್ಸ್ ಆಫ್ 8 & 12. ಮತ್ತೆ ನೋಡ್ರಿ, 8 ಮಲ್ಟಿಪಲ್ಸ್ ಬರೋದು ಗೊತ್ತೈತೆ, 12 ಮಲ್ಟಿಪಲ್ಸ್ ಬರೀದು ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಅದ್ರ ಪ್ರಕಾರ ನಾವೇನ್ ಮಾಡ್ಬೇಕಪ್ಪ, ಈಗ
ಮಲ್ಟಿಪಲ್ಸ್ ಬರೆಯುವ ಅದ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೇವೆ. 8 ಮತ್ತು 12 ಸಾಮಾನ್ಯ ಅಪವರ್ತ್ಯಗಳನ್ನು ಬರೀರಿ. ಸಾಮಾನ್ಯ ಅಪವರ್ತ್ಯಗಳು ಯಾವ್ಯಾವ ಅದಾವಪ್ಪ ಅನ್ನೋದು. ಈಗ ಮಲ್ಟಿಪಲ್ಸ್ ಆಫ್ 8 ಬರೆಯೋಣ. ಯಾವ್ಯಾವ ಬರ್ತಾವಪ್ಪ ನಿಮ್ಗೆ ಗೊತ್ತದ ನೋಡೋಣ ಹೇಳ್ರಿ. 8 ಮಗಿ ಅನ್ಕೋತಬೇಕು. 8 × 1 = 8, 8 × 7 = 16, 8 × 3 = 24, 8 ಬರೀಬೇಕ್ರಿ ಅನ್ನೋದು ಏನಿಲ್ಲ. ನೀವು ಎಷ್ಟು ಬೇಕಾದಷ್ಟು ಬರೀಬೋದು, ಎಷ್ಟು ಮ್ಯಾಕ್ಸಿಮಮ್ ಬರೀರಿ ತಾಕಿ ಅದರಲ್ಲಿಂದ ನಮಗೆ ಕಾಮನ್ ಮಲ್ಟಿಪಲ್ಸ್ ಹುಡುಕ್ಬೋದು. ಇಲ್ಲಿ ಬರಿತೀನಿ ನೋಡ್ರಿ, ನೋಡೋಣ 8, 16, 24, 32, 40 ಮತ್ತು 48 ಅಂತ ಬರ್ದಿನಿ. ಮುಂದೂ ಕೂಡ ಕಂಟಿನ್ಯೂ ನಾವು ಮಾಡ್ಬೋದು, ಇಲ್ಲ ಅಂತಲ್ಲ, ಸುಮ್ಮನೆ ಸ್ವಲ್ಪ ನಮ್ಗೆ ಬೇಕಾಗಿದೆ. ಸಾಮಾನ್ಯ ಅಪವರ್ತ್ಯಗಳು ಸ್ವಲ್ಪ ಬೇಕಾಗಿದೆ ಅಂದ್ರೆ ನಾವು ಸ್ವಲ್ಪ ಅಷ್ಟೇ ಬರ್ಕೊಂಡು ಬಿಟ್ರು ಕೂಡ ಸಾಕು. ಅಟ್ ಲೀಸ್ಟ್ ನಾವು 5 ರಿಂದ 6 ಬರಿಲೇಬೇಕು, ಇಲ್ಲಾಂದ್ರೆ ನಮ್ಮ ಸಾಮಾನ್ಯ ಅಪವರ್ತ್ಯಗಳು ಸಿಗೋದು ಕಷ್ಟ ಐತಿ. ಓಕೆ, ಸೊ ಮುಂದೆ ಮಲ್ಟಿಪಲ್ಸ್ ಆಫ್ 12. ಮಲ್ಟಿಪಲ್ಸ್ ಆಫ್ 12 ಬರೀಬೋದು. 12 ಮಗಿ ಅನ್ಕೋತವ್ರೆ 12 × 12 = 24 ಎಸ್ ಬರೀರಿ ನೋಡೋಣ. ಓಕೆ, ಸೊ 12, 24, 36, 48, 60, 72. ಓಕೆ, ಹಿಂಗೆ ಮುಂದೆ ನಾವು ಎಷ್ಟಾದ್ರು ಬರೀಬೋದು. ಅಟ್ ಲೀಸ್ಟ್ ನಾನು ಅನ್ಕೋ ಒಂದು ಏನದ 6 ಅನ್ಕೋ ತೊಗೊಂಡಿನಿ, 6 ಮಲ್ಟಿಪಲ್ಸ್ ಅನ್ಕೋ ಬರೆದಿದ್ದೀನಿ. ಅಕಾರ್ಡಿಂಗ್ಲಿ ನಮ್ಗೆ ಏನದ ಸಿಕ್ಬಿಡ್ತದೆ. ಇಲ್ಲಿ ನೋಡ್ಕೊತ ಹೋಗ್ಬೇಕು ಏನಪ್ಪ ಅಂತಂದ್ರೆ 8 ಅನ್ನೋದು ಇದ್ರೊಳಗೆ ಕೆಳಗಿಂದ್ರೆ ಆಗದನಪ್ಪ ಇಲ್ಲ. 16 ಅನ್ನೋದು ಏನಾದರೂ ಐತನು ಇಲ್ಲ. ಈಗ 24 ಅನ್ನೋದು ಐತನೋ, ಎಸ್ ಇಲ್ಲಿ ಐತೆ ನೋಡ್ರಿ, ಇಲ್ಲಿ 24 ಐತಿ ಅಲ್ವಾ. ಮತ್ತೆ 32 ಐತೇನೋ ಇಲ್ಲ. 40 ಕೂಡ ಇಲ್ಲ. 48 ಎಸ್, 48 ಕೂಡ ಇಲ್ಲಿ ಐತಿ. ಇದ್ರೊಳಗೆ ಕಾಮನ್ ಆಗಿರ್ತಕ್ಕಂಥ ಯಾವ್ಯಾವಪ್ಪ ಅಂತಂದ್ರೆ ಓಕೆ ಎಸ್ 24, ಮತ್ತೆ ಇನ್ನೊಂದು ಯಾವ್ದಪ್ಪ ಎಸ್ 48. ಇವೆರಡು ಇವು 8 ಮತ್ತು 12 ಕಾಮನ್ ಮಲ್ಟಿಪಲ್ಸ್. ಇನ್ನ ಮುಂದೆ ಬರ್ತಾವ, ಮುಂದೆ ಹಂಗ 72 ಅಂತ ಬರ್ಬೋದು. ಓಕೆ, ಬರ್ತದೆ, ಬರ್ಬೋದಲ್ಲ, ಬರ್ತದೆ. ಓಕೆ, ಸೊ ಹಂಗೆ ಮುಂದೆ ಎಷ್ಟಾದರೂ ಬರಿಬೋದು, ಹಂಗೆ ಮುಂದೆ ಬರ್ಕೋತ ಹೋದಾಗೆಲ್ಲ ಬರ್ತಿರ್ತದೆ. ಓಕೆ, ಸೊ ಅದ ನೆಕ್ಸ್ಟ್ ನೋಡೋಣ, ಬರೆಯೋಣ ಅಂತ. ಏನಂತ ಬರೆಯೋಣ ನಾವು? ಓಕೆ, ಎಡಿಂಗ್ ಇದು ಬರೀರಿ. ದೇರ್ ಫೋರ್ ಕಾಮನ್ ಮಲ್ಟಿಪಲ್ಸ್ ಆಫ್ 8 and 12 ಇಸ್ ಈಕ್ವಲ್ ಟು, ಯಾಕೆ ಅದನ್ನೇ ಕೇಳಿದಾರಲ್ಲ, 12. ಯಾವ ಬಂದಂಗೆ ಅದಪ್ಪ 24, 48. ಓಕೆ, ಮುಂದೆ ಹಂಗೆ ಬರ್ತಿರ್ತಾವೆ. ಬಟ್ ಇಷ್ಟೇ ನಮ್ಗೆ ಇವು ಎರಡರ ಅಟ್ ಲೀಸ್ಟ್ 2 ರಿಂದ 3 ನಾವು ಬರೀಬೇಕಷ್ಟೇ. ಮುಂದೆ ಬಂದರೆ ಇಲ್ಲಿ 72 ಅಂತ ಬರ್ತದೆ. ಹೆಂಗೆ ಬರ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ಇವನ್ ಇದನ್ನ ಮಲ್ಟಿಪ್ಲೈ ಮಾಡ್ಕೋತ ಹೋದಾಗ ನಿಮ್ಗೆ ಅದರದ್ದೇ ಮಲ್ಟಿಪಲ್ಸ್ ನಿಮ್ಗೆ ಬರ್ಕೋತ ಹೋಗ್ತಾವೆ. 24 ಹೇಳಿ 48, 24 × 3 ಎಷ್ಟು ಬರ್ತದಪ್ಪ ಈಗ ನೆಕ್ಸ್ಟ್? ಎಸ್, ಪರ್ಫೆಕ್ಟ್, 72 ಅಂತ ನಮ್ಗೆ ಇಲ್ಲಿ ಬರ್ತದೆ, 72. ಓಕೆ, ಸೊ ಈ ಥರದಲ್ಲಿ ಯಾವುದು ಮಲ್ಟಿಪಲ್ಸ್ ಬರ್ತಾ ಹೋಗ್ತಿರ್ತಾವೆ. ನೆಕ್ಸ್ಟ್ ನೋಡ್ರಿ, ಮುಂದೆ ಲೀಸ್ಟ್ ನೋಡ್ರಿ. ಕಾಮನ್ ಮಲ್ಟಿಪಲ್ಸ್ದಲ್ಲೇ ಅತಿ ಲೀಸ್ಟ್ ಅತಿ ಚಿಕ್ಕದು ಯಾವುದಪ್ಪ? ಈಗ 8 ಮತ್ತು 12 ನಾವು ಮಲ್ಟಿಪಲ್ಸ್ ತೆಗೆದ ಇದ್ರೊಳಗೆ ಅತಿ ಚಿಕ್ಕ ಮಲ್ಟಿಪಲ್ ಯಾವುದಪ್ಪ? 24. ಯಾವ್ದೈತಿ ಇಲ್ಲಿ? 24. ಅದಕ್ಕೆ ನಾನು ನೋಡಿ ಲೀಸ್ಟ್ ಅಂತಂದ್ರೆ ಚಿಕ್ಕದು. ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಆಫ್ 8 and 12 ಇಸ್ ಈಕ್ವಲ್ ಟು 24. 24 ಇಸ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್. ಓಕೆ, ಇನ್ನು ಬಿಗ್ಗೆಸ್ಟ್ ಗ್ರೇಟೆಸ್ಟ್ ಕಾಮನ್ ಮಲ್ಟಿಪಲ್ ಯಾವುದಂತ ಕೇಳಿದ್ರೆ ಏನು ಹೇಳ್ತೀರಿ? ಎಸ್, ಇಸ್ ಅ ಇನ್ಫೈನೈಟ್. ಓಕೆ, ಇನ್ಫೈನೈಟ್ ಅಂದ್ರೆ ಅದನ್ನೇ ಹೇಳಲು ಸಾಧ್ಯವಿಲ್ಲ. ಯಾಕಂದ್ರೆ ಮಲ್ಟಿಪಲ್ಸ್ ಅಲ್ಲಿ ತುಂಬಾ ಸಾಕಷ್ಟು ಬರ್ತಾವೆ. ಮುಂದೆ ನಾವು ಎಷ್ಟು ನಂಬರ್ ಇಂದ ಅಂದ್ರೂ ಕೂಡ ನಾವು ಮಲ್ಟಿಪ್ಲೈ ಮಾಡಬಹುದು. ಅದಕ್ಕೆ ನಂಬರಿಂಗ್ ಏನು ಎಂಡ್ ಇಲ್ಲ. ಹಿಂಗಾಗಿ ಗ್ರೇಟೆಸ್ಟ್ ಕಾಮನ್ ಮಲ್ಟಿಪಲ್ ಬರಲಿಕ್ಕೆ ಆಗೋದಿಲ್ಲ. ವಾಟ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅನ್ನ ನಾವು ಬರಿಬಹುದು. ಯಾವ್ದದ ಅದಕ್ಕನ್ನ ನಾವು ನೋಡ್ರಿ, ಎಲ್ ಸಿ ಎಂ ನೋಡ್. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತಂದ್ರೆ ಏನಪ್ಪ? ಎಲ್ ಸಿ ಎಂ, ಎಲ್ ಸಿ ಎಂ ಆಫ್ 8 and 12. 8 ಮತ್ತು 12 ಕಾಮನ್ ಮಲ್ಟಿಪಲ್ ಯಾವ್ದಾಯ್ತು? ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವ್ದಾಯ್ತು? 24 ಇಸ್ ದ ಎಲ್ ಸಿ ಎಂ ಆಫ್ 8 and 12 ಅಂತ ನಾವು ಹೇಳ್ಬೋದು. ಮುಂದೆ ಎಲ್ ಸಿ ಎಂ ಅಂತ ಬಂದಾಗ ಮತ್ತೆ ಇದ್ರ ಬಗ್ಗೆ ನಾ ಪೂರ್ತಿ ಸ್ಟಡಿ ಮಾಡಿ ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಇದ್ರ ಪ್ರಕಾರ ನಾವು ಮುಂದೆ ನೋಡ್ರಿ, ಕ್ವಶನ್ ಹೆಂಗ್ ಬರ್ತದ? 8 ಮತ್ತು 12 ಪೂರ್ಣವಾಗಿ ಭಾಗ ಹೋಗುವ ಅತಿ ಚಿಕ್ಕ ಸಂಖ್ಯೆ ಯಾವುದು? ನೋಡಿದೆ ಕ್ವಶನ್, ಇದನ್ನೇ ನಾವು ಬರೆದಿರ್ತೇವೆ ಇಲ್ಲಿ. 8 ಮತ್ತು 12 ಕೊಟ್ಟಿರ್ತೇವೆ, ಇದರಿಂದ ಪೂರ್ಣವಾಗಿ ಭಾಗ ಹೋಗ್ತಿರ್ಬೇಕು ಆ ಸಂಖ್ಯೆ ಅಂದ್ರೆ ಅದರಿಂದ ನಮ್ಗೆ ಶೇಷ ಅನ್ನೋದು ಏನ್ ಬರಬೇಕು? 0 ಬರಬೇಕು. ಪೂರ್ಣವಾಗಿ ಭಾಗ ಹೋಗುವ ಅಂತಂದ್ರೆ ಅಲ್ಲಿ ಶೇಷ 0 ಬರಬೇಕು. ಅಂತ ಚಿಕ್ಕ ಸಂಖ್ಯೆ ಯಾವುದು? ನೋಡಿ, ದೊಡ್ಡ ಸಂಖ್ಯೆನೂ ಬಂದಿರ್ತಾವ. ಪೂರ್ಣವಾಗಿ 8 ಮತ್ತು 12 ಭಾಗ ಹೋಗುವಂತ ಸಂಖ್ಯೆ 48 ಕೂಡ ಐತಿ, ಇಲ್ಲ ಅಂತ ಅಲ್ಲ. ಬಟ್ ಅದು ದೊಡ್ಡ ಸಂಖ್ಯೆ ಐತಿ, 24 ದೊಡ್ಡದೈತಿ. ಬಟ್ ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 24. ಅದನ್ನ ಇಂಗ್ಲಿಷ್ ನಲ್ಲೂ ಕೂಡ ನಮ್ಗೆ ಹೆಂಗ್ ಹೇಳ್ತಾರೆ ಅಂತಂದ್ರೆ, ಫೈಂಡ್ ದ ಲೀಸ್ಟ್ ನಂಬರ್. ನೋಡ್, ಲೀಸ್ಟ್ ನಂಬರ್ ಅಂತ ಅಂದಾಗ ನಮ್ಗೆ ಎಲ್ ಸಿ ಎಂ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನೀವು ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಳ್ರಿ, ತಾಕಿ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಫೈಂಡ್ ದ ಲೀಸ್ಟ್ ನಂಬರ್
which when divided by 8 and 12 8 ಮತ್ತು 12 ರಿಂದ ಡಿವೈಡ್ ಮಾಡಿದಾಗ ಜೀರೋ ಬರ್ತಕ್ಕಂತ ಶೇಷ ರಿಮೈಂಡರ್ ಜೀರೋ ಬರ್ತಕ್ಕಂತ ಲೀಸ್ಟ್ ನಂಬರ್ ಯಾವುದಪ್ಪ ಅಂದ್ರೆ ಎರಡರಿಂದ ಡಿವೈಡ್ ಆಗಿರಬೇಕು ಅದು ಲೀಸ್ಟ್ ನಂಬರ್ ಇರಬೇಕು ರಿಮೈಂಡರ್ ಶುಡ್ ಬಿ ಜೀರೋ ಬರ್ಬೇಕಂತ ನಂಬರ್ ಯಾವುದು ಅಂತ ಕೇಳ್ತಾರೆ ಆಕೆ ಆನ್ಸರ್ ಹೇಳ್ರಿ ನೋಡೋಣ ಆಕೆ ಎಲ್ ಸಿ ಎಂ ಮಾಡಿದಾಗ ಇಲ್ಲಿ ಏನಂತ ಬಂದ ಲೀಸ್ಟ್ ನಂಬರ್ ಯಾವ್ದು 24 ಅಂತ ಹೇಳಿದ್ವಿ ಅಂದ್ರೆ ಆನ್ಸರ್ ಎಷ್ಟಾಗುತ್ತೆ ಎಸ್ ಪರ್ಫೆಕ್ಟ್ 24 ವೆರಿ ಗುಡ್ ಆನ್ಸರ್ ಇಸ್ ಈಕ್ವಲ್ ಟು 24 ಅಂತ ನಾವು ಹೇಳಬೇಕು ಮುಂದೆ ನೀವು ಎಲ್ ಸಿ ಎಂ ಮಾಡುವಾಗ ಇಂಥವೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾವೆ ಬಟ್ ಇದು ರಿಲೇಟೆಡ್ ಅದಂತ ನಾನು ನಿಮ್ಗೆ ಜಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಾನು ನಿಮಗೆ ಹೇಳ್ಕೊಟ್ಟೆ ನಾನು ಓಕೆ ಸೊ ನೋಡ್ರಿ ನೋಡೋಣ ರಿಕಾಲ್ ಮಾಡೋಣ ಇವತ್ತೆಲ್ಲ ಏನೇನೆಲ್ಲ ಈ ಕ್ಲಾಸ್ನಲ್ಲಿ ಏನೇನೆಲ್ಲ ನಾನು ಹೇಳಿದ್ದೀನಿ ಅಂತ ಅನ್ನೋದ್ಬಿಟ್ಟು ಸೊ ಫಸ್ಟ್ ಇವತ್ತು ಮಲ್ಟಿಪಲ್ಸ್ ಬಗ್ಗೆ ನಿಮಗೆಲ್ಲ ಹೇಳ್ಕೊಟ್ಟೆ ಸೊ ಅಕಾರ್ಡಿಂಗ್ಲಿ ನಾನು ಪ್ರಾಪರ್ಟೀಸ್ ಆಫ್ ಮಲ್ಟಿಪಲ್ಸ್ ಹೇಳ್ಕೊಟ್ಟಿದ್ದೀನಿ ಅಂದರೆ ವಿಶೇಷತೆಗಳು ಓಕೆ ಮಲ್ಟಿಪಲ್ಸಲ್ಲಿ ಏನೇನೆಲ್ಲ ವಿಶೇಷತೆಗಳಾದವು ಯಾವುದೆಲ್ಲ ಅದಾವೆ ಅನ್ನೋದ ಎಲ್ಲ ವಿಶೇಷತೆಗಳನ್ನು ನೀವು ಓದ್ಕೊಳ್ರಿ ಭಾಳ ಇಂಪಾರ್ಟೆಂಟ್ ಇದ್ದಾವೆ ನ ಅಕಾರ್ಡಿಂಗ್ಲಿ ಪ್ರಾಬ್ಲಮ್ಸ್ ಆನ್ ಮಲ್ಟಿಪಲ್ಸ್ ಮಲ್ಟಿಪಲ್ಸ್ ಮೇಲೆ ಯಾವ ಥರದಲ್ಲೇ ನಿಮ್ಮ ಪ್ರಾಬ್ಲಮ್ಸ್ ಕೇಳ್ತಾರೆ ಅನ್ನೋದು ಕೂಡ ನಾವು ಒಂದಿಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀನಿ ಇನ್ನು ಅಕಾರ್ಡಿಂಗ್ಲಿ ಕಾಮನ್ ಮಲ್ಟಿಪಲ್ಸ್ ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ ಸಾಮಾನ್ಯ ಅಪವರ್ತ್ಯಗಳು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ ಓಕೆ ಸೊ ಇದು ಇವತ್ತಿಗೆ ಟೋಟಲ್ ಆಗಿ ನಮಗೆ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಬಗ್ಗೆ ಟೋಟಲ್ ಚಾಪ್ಟರ್ ಕಂಪ್ಲೀಟ್ ಆಯಿತು ನಾಳೆಯಿಂದ ನಾವು ಎಲ್ ಸಿ ಎಂ ಆ್ಯಂಡ್ ಎಚ್ ಸಿ ಎಫ್ ಬಗ್ಗೆ ನಾವು ಹೇಳ್ಕೊಡ್ತೀನಿ ಮುಂದಿನ ಕ್ಲಾಸಲ್ಲಿ ಅದಕ್ಕಿಂತ ಮೊದಲು ನೀವು ಎಲ್ಲರೂ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಯಾಕೆಂದರೆ ನಾವು ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಎಲ್ಲ ಕ್ಲಾಸ್ಗಳನ್ನು ನೀವು ಫ್ರೀಯಾಗಿ ಉಚಿತವಾಗಿ ಎಲ್ಲ ನೀವು ನೋಡ್ಬೋದು ಮತ್ತು ನಮ್ಮದು ಯಾವುದಾದ್ರೂ ಬುಕ್ಸ್ ಬೇಕಾಗಿತ್ತಂದ್ರೆ ನಮ್ಮ ಪಬ್ಲಿಕೇಶನ್ ಇಷ್ಟೆಲ್ಲ ಬುಕ್ಸ್ ಇದ್ದಾವೆ ನವೋದಯಕ್ಕೆ ಸಂಬಂಧಪಟ್ಟಂತೆ ಸೈನಿಕ ಸಂಬಂಧಪಟ್ಟಂತೆ ಓಕೆ ಬೇಸಿಕ್ ಫೌಂಡೇಶನ್ಗೆ ಸಂಬಂಧಪಟ್ಟಂತೆ ಎಲ್ಲ ಬುಕ್ಸ್ಗಳಿದ್ದಾವೆ ತರಿಸ್ಕೊಳ್ರಿ ಓದ್ರಿ ಮನೇಲಿ ಪ್ರಾಕ್ಟೀಸ್ ಮಾಡಿರಿ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ ನೀವು ಪರ್ಫೆಕ್ಟಾಗಿ ರೆಡಿ ಆಗೋದ್ರಿಂದ ಯಾವುದಾದ್ರೂ ಒಂದು ಪಾಸ್ ಆಗಿ ಉಚಿತವಾದ ಶಿಕ್ಷಣವನ್ನು ಕೂಡ ನೀವು ಪಡಿಬಹುದಾಗ್ಯದ ಓಕೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು